ಇವತ್ತು ನಮ್ಮ ಗುರುಮಿಡ್ಕಲ್ ಪಟ್ಟಣದ ಶಂಭುಬಾ ಇವರು ಯೂನಿಯನ್ ಬ್ಯಾಂಕ್ ಸಿಬ್ಬಂದಿಯಾಗಿದ್ದು ಇವರಿಗೆ ಕೋವಿಡ್ ರೋಗ ತಗಲಿದ ಬಗ್ಗೆ ಸುದ್ದಿ ಮಾಧ್ಯಮದಲ್ಲಿ ಒಂದು ಸುದ್ದಿ ಹರಡ್ತಾ ಇದೆ ಆ ವಿಷಯವಾಗಿ ಈಗಾಗಲೇ ನಾವು ವೈದ್ಯಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಮತ್ತೆ ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಸದ್ಯಕ್ಕೆ ಅವರಿಗೆ ರ್ಯಾಪಿಡ್ ಟೆಸ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಅದಿಗಿರಿನಲ್ಲಿ ಅವರಿಗೆ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಈಗ ಅವರಿಂದ ಇನ್ನು ಆರ್ಟಿ ಪಿಸಿಆರ್ ಟೆಸ್ಟ್ ಮಾಡಬೇಕು ಮತ್ತೆ ಇದನ್ನ ಈಗ ಸದ್ಯಕ್ಕೆ ನಾವು ನಾರ್ಮಲ್ ಕೋವಿಡ್ ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ ಈಗ ಯಾವಾಗ ನಾವು ಒಮಿಕ್ರೋನ್ ಅಥವಾ ಡೆಲ್ಟಾ ವೇರಿಯಂಟ್ ರೋಗದ ಬಗ್ಗೆ ನಾವು ನಿರ್ಧಾರ ಮಾಡಬೇಕಂದ್ರೆ ಅವರು ಸ್ಯಾಂಪಲ್ ಅನ್ನು ಗುಲ್ಬರ್ಗ ಅಥವಾ ನಮ್ಮ ಹೆಚ್ಚಿನ ಇದಕ್ಕಾಗಿ ಬೆಂಗಳೂರು ಕಳಿಸಬೇಕು ಅಲ್ಲಿ ಇದನ್ನು ಅವರು ನಿರ್ಧರಿಸುವ ಅಧಿಕಾರ ಹೊಂದಿದ್ದಾರೆ ಅದು ಆಗಬೇಕಂದ್ರೆ ಸುಮಾರು ಇನ್ನೂ 2 ದಿವಸ ಅವಧಿ ಬೇಕಂತ ಅದಕ್ಕೆ ಇದನ್ನು ಯಾರೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಎಲ್ಲ ಕೋವಿಡ್ ಇಲ್ಲಿವರೆಗೆ ನಾವು 2 ವರ್ಷದಿಂದ ಅನುಭವಿಸಿದ್ದು ಕೋವಿಡ್ ಒಂದು ರೋಗ ಅಂತೇಳಿ ನಾವು ಅದರಿಂದ ಆದಷ್ಟು ಜಾಗೃತರಾಗಿರ್ಬೇಕು ನಾವು ಎಲ್ಲ ಮಾಸ್ಕ್ ಧರಿಸಬೇಕು ಆಮೇಲೆ ಆದಷ್ಟು ನಾವು ವ್ಯತ್ಯಾಸ ಅಂತರ ಕಾಪಾಡ್ಕೊಬೇಕು ಶುಚಿತ್ವ ಎಲ್ಲ ಕಾಪಾಡ್ಕೋಬೇಕು ಅದಕ್ಕೆ ಭಯ ಪಡುವಂತ ಯಾವುದೇ ನಮಗೆ ಸಂದರ್ಭಗಳು ಕಂಡಿಲ್ಲ ಭಗವಂತನಲ್ಲಿ ಇಲ್ಲಿ ಅಂತ ಯಾವ ಇದು ಬರಬಾರ್ದು ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ತಾವೆಲ್ಲರೂ ಜನರು ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ ಆದಷ್ಟು ಜಾಗೃತರಾಗಿರಿ ಅಂತ ಹೇಳಿ ತಮಗೆಲ್ಲ ಕೋರ್ತೀನಿ ಧನ್ಯವಾದಗಳು.